ಹೆಬ್ರಿ ಗಣೇಶರೇ, ನೀವು ಬೆಂಗಳೂರಿನ ಯುವ ಪ್ರೇಕ್ಷಕರಿಗೆ ಬಹಳ ಇತ್ತೀಚೆಗೆ ಪರಿಚಯ ಆದರು ಕೂಡ ಬಹಳ ಬೇಗ ಜನಪ್ರಿಯರಾದ್ರಿ. ನಮ್ಮ ಯುವ ಪ್ರೇಕ್ಷಕರು ನಿಮ್ಮನ್ನು ಬಹಳ ಮೆಚ್ಚಿಕೊಂಡ್ರು. ಕುತೂಹಲ ಏನಂದ್ರೆ, ನಿಮ್ಮ ಭಾಗವತಿಕೆ ಬಗ್ಗೆ ನಿಮಗೆ ಏನು ಅನಿಸುತ್ತದೆ? ಖಂಡಿತವಾಗಿ ನನಗೆ ಸಂತೋಷ ಇದೆ. ಮೊಟ್ಟ ಮೊದಲಾಗಿ ನನ್ನನ್ನ ಒಪ್ಪಿ ಅಪ್ಪಿಕೊಳ್ಳುತ್ತಿರುವಂತ ಪ್ರೇಕ್ಷಕ ಮಹಾಶಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರಣ ಈ ಕ್ಷೇತ್ರದಲ್ಲಿ ಬಹಳಷ್ಟು ಕಲಾವಿದರುಗಳಾಗಿ ಹೋಗಿದ್ದಾರೆ, ಬಹಳಷ್ಟು ಕಲಾವಿದರು ಪ್ರಚಲಿತದಲ್ಲಿದ್ದಾರೆ. ಬರುವ ಪ್ರತಿಯೊಬ್ಬ ಪ್ರೇಕ್ಷಕನು ಒಬ್ಬ ಕಲಾಕಾರನನ್ನ ಕಲಾವಿದನನ್ನ ಕಲೆಯ ದೃಷ್ಟಿಯಿಂದಲೇ ಗೌರವಿಸಲಿಕ್ಕೆ ಅಥವಾ ಬೆಲೆ ಕೊಟ್ಟು ಅವರನ್ನ ಅವರ ಆದಿನದ ಪ್ರತಿಭೆಯನ್ನು ಕಾಣಲಿಕ್ಕೆ ಬಂದಿರ್ತಾನೆ. ಅವನು ಯಕ್ಷಗಾನದ ಮೇಲಿನ ಅಭಿಮಾನದಿಂದ ಬಂದಿರುವಂಥದ್ದು. ಹಾಗೆ ಬಂದ ಆ ಪ್ರೇಕ್ಷಕ ವೈಯಕ್ತಿಕವಾಗಿ ನಮ್ಮ ಮೇಲೆ ಅಭಿಮಾನ ತಳೆಯುವಂತಾಗುವಲ್ಲಿ ನಾವು ಏನು ನಮ್ಮ ಯಥಾಸಾಧ್ಯ ನಮ್ಮ ವ್ಯಾಪ್ತಿಯ ಪ್ರದರ್ಶನವನ್ನು ಮಾಡಿರ್ತೇವೆ ಅದು ಆ ಪ್ರೇಕ್ಷಕ ಪ್ರಭುವಿನ ಮನಸ್ಸಿನಲ್ಲಿ ಮುಟ್ಟಿದೆ, ಅವರಿಗೆ ನಾವು ಹತ್ತಿರ ಆಗಿದ್ದೇವೆ ಅಂತೇಳಿ ಹೇಳಿದರೆ ಯಾವ ಕಲಾವಿದನಿಗಾದರೂ ಅವನ ಬಗ್ಗೆ ಅವನಿಗೆ ಸಂತೃಪ್ತಿ ಮೂಡಿ ಮಾಡುತ್ತದೆ. ನಾನಂತೂ ಅದರಲ್ಲಿ ಖಂಡಿತ ಮೊದಲಿಗೆ ನನಗೆ ಇಷ್ಟಪಡ್ತೇನೆ. ಯಾಕಂದರೆ ಕಲಾವಿದನಿಗೆ ದೊಡ್ಡ ಆಸ್ತಿ ಅಂತ ಹೇಳಿದರೆ ಕಲಾಭಿಮಾನಿಗಳು. ನನಗೆ ಸಂತೋಷ ಇದೆ, ಬೆಂಗಳೂರಿನ ಈ ಮಹಾನಗರದಲ್ಲಿ ನಮ್ಮ ಯಕ್ಷಗಾನ ಕ್ಷೇತ್ರಕ್ಕೆ ನಮ್ಮೂರಿನಿಂದಲೇ ಇಲ್ಲಿ ಬಂದು ನೆಲೆ ನಿಂತಹ ಎಷ್ಟೋ ಕಲಾಭಿಮಾನಿಗಳು ಇವತ್ತು ಬೆಂಗಳೂರಿನಂತಲ್ಲಿ ಯಕ್ಷಗಾನವನ್ನು ಪೋಷಿಸ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಅವರ ಕಾರ್ಯದ ಒತ್ತಡದ ನಡುವೆ ಬಂದು ನಮಗೋಸ್ಕರ ನಿದ್ರೆ ಬಿಟ್ಟು ಅವರು ನೋಡಿ ಹೋಗುವಾಗ ಅವ್ರಿಗೆ ಸಂತೃಪ್ತಿ ಆಗುವಂತೆ ಮಾಡಬೇಕಾದ್ರು ನಮ್ಮ ಕರ್ತವ್ಯ ಇರ್ತದೆ. ಹಾಗಾಗಿ ಪ್ರತಿಯೊಬ್ಬ ಕಲಾವಿದನು ತಾನು ವಿಭಿನ್ನವಾಗಿ ವಿಶಿಷ್ಟವಾಗಿ ಕಾಣಿಸಿಕೊಳ್ಳುವುದಕ್ಕೆ ತನ್ನದೇ ಆದಂತಹ ಛಾಪನ್ನು ಒತ್ತುವುದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾರೆ. ಅದು ಸಹ್ಯ ಆಗ್ಬೋದು ಅಥವಾ ಅಸಹ್ಯವೂ ಆಗ್ಬೋದು, ಅದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವಲ್ಲಿ ನಮ್ಮ ಪ್ರಾಮಾಣಿಕತನ ಎಷ್ಟಿದೆ ಎಂಬುದರ ಮೇಲೆ ನಿಂತಿರ್ತದೆ. ಹಾಗಾಗಿ ಏನಕ್ಕೇನ ಪ್ರಕಾರ ನಾನು ಆ ಸ್ಥಾನಕ್ಕೆ ಹೋಗಬೇಕಂತ ಬಯಸುವನಲ್ಲ. ಯಾಕಂದರೆ ನನ್ನಲ್ಲಿ ಒಂದು ತಪ್ಪು ಉಂಟು ಅಂತ ಹೇಳಿದರೆ ಯಾರು ಬಂದು ನನ್ನನ್ನು ಹೇಳಿದರೆ ನಾನು ಖಂಡಿತವಾಗಿಯೂ ಅದನ್ನು ಸ್ವೀಕರಿಸ್ತೇನೆ. ಮೊದಲು ಕಲಾವಿದನಾದ ನನಗಿರಬೇಕಾದ ಆ ಮಟ್ಟಿಗೆ ಬೆಂಗಳೂರಿನಲ್ಲಿ ನಾನು ಖಂಡಿತ ನಾನೊಬ್ಬ ಭಾಗ್ಯಶಾಲಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನೀವು ಹೇಳಿದಾಗೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ವೇಗವಾಗಿ ನಾನು ಈ ಭಾಗದ ಜನರ ಮನಸ್ಸನ್ನು ಮುಟ್ಟಿದ್ದೇನೆ ಎನ್ನುವುದು ನನಗೆ ಸಂತೋಷ. ಹೀಗೆ ನಾನು ಮುಟ್ಟಬೇಕಾದ್ರೆ ಇದರ ಹಿಂದೆ ನನ್ನ ತಪಸ್ಸು ಸಾಕಷ್ಟು ಇದೆ. ಪ್ರತಿಯೊಬ್ಬ ಕಲಾವಿದನಿಗೆ ಆ ತಪಸ್ಸು ಇರಬೇಕು ಇದೆ ಅಂತ ನಾನು ಭಾವಿಸ್ತೇನೆ. ನಾನು ಒಬ್ಬ ಭಾಗವತನಾಗಿ ಈ ಕ್ಷೇತ್ರಕ್ಕೆ ಬರುವಾಗಲೇ ನನ್ನ ಪ್ರಾರಂಭದಿಂದಲೂ ನನ್ನ ಭಾಗವತಿಕೆಯಲ್ಲಿ ಒಂದು ರೀತಿಯ ವಿಶಿಷ್ಟತೆಯನ್ನು ಜನ ಗುರುತಿಸ್ತಿದ್ರು. ಹಾಗಾದರೆ ಏನಪ್ಪ ಅಷ್ಟು ದೊಡ್ಡ ವಿಶಿಷ್ಟತೆ ಏನೋ ನನಗೂ ಗೊತ್ತಿಲ್ಲ. ನಾನು ಭಾಗವತಿಕೆಯನ್ನು ಮಾಡುವಾಗ ಆ ಪ್ರತಿಯೊಂದು ಹಾಡುಗಳನ್ನು ನಾನು ಯಾವುದೋ ಒಂದು ನನಗೆ ಅರಿವಿಲ್ಲದಂತೆ ಯಾವುದೋ ಒಂದು ಭಾವನೆಗೊಳಗಾಗಿ ಹಾಡುವುದಕ್ಕೆ ಒತ್ತು ಕೊಡ್ತಿದ್ದೆ. ಹಾಗಾಗಿ ನನಗೊಂದು ಪ್ರತಿಯೊಂದು ಪದ್ಯಗಳು ಕೂಡ ಅದನ್ನು ನೂತನವಾಗಿ ಹಾಡುವಂಥದ್ದು. ಈಗ ಈ ಪ್ರಸಂಗದಲ್ಲಿ ಒಂದು 25 ಪದ್ಯಗಳನ್ನು ಕೂಡ ನಾನು ಹಾಡುವಾಗಲೂ ಪ್ರಥಮ ಪದ್ಯ ಹಾಡಿದಾಗಲೂ ಮಧ್ಯದ ಪದ್ಯದ ಹಾಡಿದಾಗಲೂ ಭಾಮಿನಿಯನ್ನು ಹಾಡುವಾಗಲೂ ಯಾವುದನ್ನೇ ಹಾಡುವಾಗಲೂ ಕೂಡ ನಾನು ಮತ್ತೆ ಸಿದ್ಧನಾದಂಥ ವ್ಯವಸ್ಥೆಯಲ್ಲಿ ಸ್ಥಿತಿಯಲ್ಲಿರ್ತಿದ್ದೆ. ಯಾಕಂದರೆ ಪ್ರತಿ ಹಾಡಿಗಷ್ಟು ಮಹತ್ವ ಇದೆ. ಇನ್ನು ನಾನು ನನ್ನ ಹಾಡುಗಾರಿಕೆಯಲ್ಲಿ ಜನ ನನ್ನನ್ನೇ ಗುರುತಿಸುವ ಹಾಗೆ ಆಗುವಂಥದ್ದು ಏನಿದೆ ನನ್ನಲ್ಲಿ ಏನು ಸಾಧ್ಯ ಆಗಿತ್ತು ಈ ರೀತಿಯಲ್ಲಿ ಉದಾಹರಣೆಗೆ ನನಗೆ ಮಾದರಿ ಕಾಳಿಂಗನಾಟ ಮೊದಲೇ ಹೇಳಿದ್ದೇನೆ. ಈಗ ಹಳೆ ಶೈಲಿ ಪದ್ಯಗಳನ್ನು ಸಾಕಷ್ಟು ನಾವು ಕೇಳಿದ್ದೇವೆ, ಕಾಳಿಂಗನಾಟ ಶೈಲಿಯನ್ನು ಕೇಳಿದ್ದೇವೆ. ಬಹುತೇಕ ಜನರು ಕಾಳಿಂಗನಾಟ ಶೈಲಿಯಿಂದ ಕೆಲವು ಪದ್ಯಗಳನ್ನು ಗುರುತಿಸಿದ್ದು ಇದೆ. ಆದರೆ ಇವತ್ತಿಗೂ ನಾನು ತಿಳಿದುಕೊಂಡಂತೆ ಕಾಳಿಂಗನಾಟರು ಯಾವತ್ತೂ ಹೊಸತನವನ್ನು ಮಾಡಲೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅವರು ಹಾಡಿದ್ದಷ್ಟು ಪದ್ಯಗಳು ಹಳೆ ಶೈಲಿ ಇದೆ. ಕಾಳಿಂಗನಾಟರ ಕಂಠದಿಂದ ಬಂದಾಗ ಅದು ಹೊಸತಾಗಿ ನಮಗೆ ಕೇಳಿಸಿಕೊಂಡಿತು. ಅಂದರೆ ಆ ಹಳೆ ಶೈಲಿಯ ಪದ್ಯವನ್ನೇ ಹಳೆ ಶೈಲಿಯ ಚೌಕಟ್ಟಿನ ಒಳಗೆ ಹೊಸತಾದ ಹೂರಣವನ್ನು ಸೇರಿಸಿಕೊಟ್ಟ ಹಾಗೆ ಏನೋ ಒಂದು ವಿಶಿಷ್ಟವಾದಂತಹ ಒಂದು ಅನುಭವ ನಮಗೆ ಸಿಕ್ತಿತ್ತು. ನಮ್ಗೆ ರೋಮಾಂಚನ ಆಗ್ತಿತ್ತು. ಇದನ್ನೇ ನಾನು ಗಮನಿಸಿದವ, ನಾನು ಇದನ್ನೇ ನನ್ನ ಹಾಡುಗಾರಿಕೆಯಲ್ಲಿ ಯಕ್ಷಗಾನದ ಚೌಕಟ್ಟಿನ ಒಳಗೆ ಎಷ್ಟು ಚೆನ್ನಾಗಿ ಹಾಡ್ಲಿಕ್ಕೆ ಬರ್ತದೆ, ಎಷ್ಟು ಡಿಫರೆಂಟಾಗಿ ಹಾಡ್ಲಿಕ್ಕೆ ಬರ್ತದೆ ಎನ್ನುವುದನ್ನು ನಾನು ಒಬ್ಬ ಸಂಶೋಧಕ ಇವತ್ತಿಗೂ ಕೂಡ ಅದನ್ನು ಗಮನಿಸಿ ಹಾಡ್ತಾ ಇದ್ದೆ. ಹಾಗೆ ನನ್ನ ಹಾಡುಗಳಲ್ಲಿ
ಉದಾಹರಣೆಗೆ ಕೆಲವು ಹಾಡುಗಳಲ್ಲಿ ಅದನ್ನು ತಾವು ಗುರುತಿಸಬಹುದಾಗ್ತದೆ. ನನ್ನ ಭಾಮಿನಿ ಹೇಳುವ ಶೈಲಿ, ಅದರಲ್ಲಿ ನಾನು ಹೆಚ್ಚಾಗಿ ಪದ್ಯದ ಸಾಹಿತ್ಯಕ್ಕೆ ಒತ್ತು ಕೊಡುವಂಥದ್ದು. ಉದಾಹರಣೆಗೆ ಭೀಷ್ಮ ವಿಜಯ ಪ್ರಸಂಗದ ಪರಮ ಋಷಿಮಂಡಲ ಹಳೆ ಶೈಲಿ ಏನಿದೆ, ಆ ಹಳೆ ಶೈಲಿಯಲ್ಲಿ ನಾನು ಎರಡು ರೀತಿಯಲ್ಲಿ ಅದನ್ನು ಹಾಡುವಂಥದ್ದನ್ನು ನಾನು ರೂಢಿ ಮಾಡಿಕೊಂಡಿದ್ದೇನೆ. ಬಹುಶಃ ನಾನು ಅದನ್ನು ಎಲ್ಲಿಯೂ ಹಾಗೆ ಕೇಳಿದ್ದಿಲ್ಲ, ನಾನೇ ನನ್ನಷ್ಟಕ್ಕೆ ಒಂದು ಪ್ರಯೋಗ ಮಾಡಿದ್ದು, ಅದು ಜನರಿಗೆ ಇಷ್ಟ ಆಗಿದೆ, ಜನ ಅದನ್ನು ಮೆಚ್ಚಿಕೊಳ್ಳುತ್ತಿದ್ದಾರೆ. ಉದಾಹರಣೆಗೆ ನಾನೊಂದು ಹಾಡನ್ನು ಅದನ್ನೇ ತಮ್ಮಲ್ಲಿ ಸ್ವೀಕರಿಸ್ತೇನೆ. ಆದರೆ ನನ್ನ ಈ ಶೈಲಿಯನ್ನು ನಾನು ಯಾವತ್ತೂ ಬದಲಾವಣೆ ಮಾಡಿಕೊಳ್ಳದೆ ಇದರಲ್ಲಿ ಇನ್ನಷ್ಟು ಸೊಗಡನ್ನು ಹೆಚ್ಚಿಸುವುದಕ್ಕೆ ಯಾರೇ ನನಗೆ ನಿರ್ದೇಶನವನ್ನು ಕೊಟ್ಟರು ಅದನ್ನು ಅಳವಡಿಸಿಕೊಂಡು ನಾನು ಇನ್ನಷ್ಟು ಬೆಳಿಬೇಕೆನ್ನುವುದು ನನ್ನ ಆಶಯ.